ಮಧ್ಯ ಎದ್ದೋಗ ಅಭ್ಯಾಸ ಮಾಡ್ಕೊಂಬುದು ಏಯ್ ಕೂತ್ಕೊಂಡ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿನ್ಗೆಲ್ಲ ಹೇಳೋದು ಈ ಕಡೆ ಬಾ ಏ ಕೂತ್ಕೊಂಡು ನೀನ್ರಿ ಪ್ಯಾಂಟ್

ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥ ಶ್ರೀ ತನ್ವೀರ್ ಶೇಟ್ ಅವರ ನಗರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮೂರ್ತಿಯವರೇ ಮೈಸೂರು ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯಕುಮಾರ್ ಅವರ ವೇದಿಕೆ ಮೇಲೆ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ರಾಜೀವ್ ಅವರ ಅಭಿಮಾನಿಗಳು ಹಾಗೂ ಇತರೆ ಎಲ್ಲ ಸ್ನೇಹಿತರು ಸೋದರ ಸೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ಇತರ ಎಲ್ಲ ಬಂಧುಗಳೇ ರಾಜೀವ್ ಅವರು ಮಲ್ಲೇಶ್ ಅವರು ಭೈರಪ್ಪನವರು ಓಂ ಪ್ರಕಾಶ್ ಅವರು ಇನ್ನು ಇತರೆ ಸಾವಿರಾರು ಜನ ಬಿಜೆಪಿಯಿಂದ ಜೆ ಡಿ ಎಸ್ನಿಂದ ಆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರ್ಪಡೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ರಾಜೀವ್ ಅವರಿಗೆ ಮಲ್ಲೇಶ್ ಅವರಿಗೆ ಓಂ ಪ್ರಕಾಶ್ ಅವರಿಗೆ ಭೈರಪ್ಪನವರಿಗೆ ಅವರ ಇತರ ಎಲ್ಲ ಸ್ನೇಹಿತರಿಗೆ ಅವರ ಅಭಿಮಾನಿ ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಆತ್ಮೀಯವಾಗಿ ಕಳ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು ಇಲ್ಲ ಸಾಹೇಬ್ರೆ ಇಲ್ಲೇ ಇರ್ತೀನಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಬರ್ಲಿಕ್ಕಾಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು ನಾನು ಒತ್ತಾಯ ಮಾಡಕ್ಕೆ ಹೋಗ್ಲಿಲ್ಲ ನಾನು ಏಯ್ ಸೋಮಶೇಖರ ಏನು ಮದ್ಬದೇ ನಿಮ್ಗೆ ಏನು ಎರಡು ಸಾರಿ ಎಮ್ ಎಲ್ ಎ ಆಗಿದೆಯಾ ನಿಮ್ಗೆ ಗೊತ್ತಾಗಲ್ವಾ ರಾಜೀವ್ ರಾಜೀವ್ ಅವರಿಗೂ ನಾನು ಒತ್ತಾಯ ಮಾಡಲಿಲ್ಲ ಅವರು ಕೂಡ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸ್ಲಿಲ್ಲ ಅಲ್ಲಿಗೆ ಆ ವಿಷಯ ನಿಂತೋಯ್ತು ಆಮೇಲೆ ಸೋಮಶೇಖರ್ ಅವರು ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನು ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದರು ನಾನು ಹೇಳಿದೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ದೇನೆ, ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂತ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತದೆ ಯಾರು ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರುಗಳಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡು ಹಾಗಾಗಿ ರಾಜೀವ್ ಅವರು ಈಗಾಗಲೇ ಎರಡು ಮೂರು ತಿಂಗಳಲ್ಲೇ ಸೇರ್ಕಬೇಕಾಗಿತ್ತು ನಾನೇ ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ನಾನು ಮೈಸೂರಿನಲ್ಲಿ ಒಂದು ಸಮಯ ಕೊಡ್ತೇನೆ ಆಗ ನೀವೆಲ್ಲ ಸೇರ್ಕಳಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಕೂಡ ಸೇರ್ಕತಾ ಇದ್ದಾರೆ ಜೊತೆಗೆ ಮಲ್ಲೇಶ್ ಅವರು ನಮ್ಮ ಜೊತೆಲೆ ಇದ್ದವರು ಒಂದ್ಮೇ ಕಾರ್ಪೊರೇಟರ್ ಆಗಿದ್ದವರು ಜೆ ಡಿ ಎಸ್ ನಲ್ಲಿ ಇದ್ದವರು ಅವರು ಕೂಡ ಕೋಮುವಾದಿಗಳ ಜೊತೆ ಜೆ ಡಿ ಎಸ್ನವರು ಸೇರ್ಕಂಡ ಮೇಲೆ ಜೆಡಿಎಸ್ ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಲ್ಲಿ ಇರದ ಬೇಡ ಅಂತ ಹೇಳಿ ಜೆ ಡಿ ಎಸ್ ಅನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಭೈರಪ್ಪನವರು ನಮ್ಮ ಜೊತೆಲಿ ಇದ್ದವರು ಮೇಯರ್ ಆಗಿದ್ದವರು ಆ ಭೈರಪ್ನವರು ಕೂಡ ನನ್ನ ಕ್ಷೇತ್ರದಲ್ಲೇ ಗೆದ್ದಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿದ್ರು ಅವರು ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು ಅವರು ಕೂಡ ಇವತ್ತು ಸೇರ್ಕುತ್ತಾ ಇದ್ದಾರೆ ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೊತೆಗೆ ಓಂ ಪ್ರಕಾಶ್ ಮೃಗಾಲಯದ ಅಧ್ಯಕ್ಷರ ಮೈಸೂರಿನ ಹಾಲು ಉತ್ಪಾದಕ ಸಹಕಾರ ಜೇ ಮೆ ಪಲ್ಲೆ ಮಿಲ್ಕ್ ಯೂನಿಯನ್ ಏಯ್ ಮಿಲ್ ಕ್ಯೂನಿಯನ್ ಅದು ಕೆ ಮೆ ಪಲ್ಲೆ ಬೆಂಗಳೂರಿರೋದು ಬೀಜ ಅಲ್ಲ ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಅದರ ಅಧ್ಯಕ್ಷರಾಗಿದ್ದವರು ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕತ್ತಾ ಇದ್ದಾರೆ ಬಿಜೆಪಿಯನ್ನು ತೊರೆದು ಜೆಡಿಎಸ್ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಸ್ವಾಗತ ಮಾಡಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅವ್ರಿಗೂ ಕೂಡ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಎಲ್ಲ ಅನೇಕ ಜನ ಅವರ ಅಭಿಮಾನಿಗಳು ರಾಜೀವ್ ಅವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಗರ ಕಾಂಗ್ರೆಸ್ ವತಿಯಿಂದ ರಾಜ್ಯ ಕಾಂಗ್ರೆಸ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಾಗಲೇ ರಾಜೀವ್ ಅವರು ಸ್ಪಷ್ಟಪಡಿಸಿದಂತೆ ಬಿಜೆಪಿ ಬಿಡ್ಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಒಂದು ಅಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಳಲಿಲ್ಲ ಮರ್ಯಾದೆಯನ್ನು ಕೊಡಬೇಕಾದಂಥ ಮರ್ಯಾದೆಯನ್ನು ಕೊಡಲಿಲ್ಲ ಹಾಗಾಗಿ ಸ್ಥಾನಮಾನಕ್ಕೋಸ್ಕರ ಅಲ್ಲ ಬಿ ಜೆ ಪಿ ಬಿಡ್ತಾ ಇರೋದು ನನಗೆ ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ್ರಿಂದ ಆ ಪಕ್ಷವನ್ನು ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದು ಒಂದು ಕಾರಣ ಎರಡನೇ ಕಾರಣ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ ಯಾಕಂತಂದ್ರೆ ರಾಜೀವ್ ಅವರು ಸಹಕಾರ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರು ಸುಮಾರು ಮೂರು ದಶಕಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಜನಸೇವೆಯನ್ನು ಮಾಡಬೇಕು ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬಡೋರ್ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಬಡೋರ್ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ನುಡಿದಂತೆ ನಡೀತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ ಅದನ್ನು ರಾಜೀವ್ ಅವರೇ ಹೇಳಿದ್ದಾರೆ ಹಾಗಾಗಿ ನನಗೆ ಸಂತೋಷ ಆಗ್ತಾ ಇದೆ ರಾಜೀವ್ ಅವರು ನಮ್ಮ ಕಾರ್ಯಕ್ರಮಗಳನ್ನು ಒಪ್ಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಸೋಮಶೇಖರ್ ಎಲ್ಲ ಹೊಟ್ಟೋದ್ನ ಅಲ್ಲಿ ಕೂತ್ಕೊಂಡು ಅದೇ ಅಲ್ಲಿ ಬಂದು ಕೂತ್ಕೊಂಡಿದ್ಯಾ ಸೋಮಶೇಖರ್ ಈ ಈ ಕ್ಷೇತ್ರದಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದವರು ಎರಡು ಸಾರಿ ಎಮ್ ಎಲ್ ಎ ಆಗಿದ್ದವರು ಅವರು ಎಮ್ ಎಲ್ ಎ ಆಗಿದ್ದಾಗ ಬಡವ್ರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಜಾತ್ಯತೀತವಾಗಿ ಎಲ್ಲ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ರಾಜೀವ್ ಅವರು ಸೇರ್ಕತೀವಿ ಅಂತ ಹೇಳಿದ ಮೇಲೆ ಸೋಮಶೇಖರ್ ಹೇಳಿದ ಮೇಲೆ ನಾನು ಕೂಡಲೇ ಸೋಮಶೇಖರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಏನಪ್ಪಾ ರಾಜೀವ್ ಅವರು ಸೇರ್ಕತ್ತಾ ಇದ್ದಾರೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಕೇಳಿದೆ ನಾನು ಅವ್ರು ಹೇಳಿದ್ರು ಅದಕ್ಕೆ ಸ್ವಾಗತ ನಂದೇನು ವಿರೋಧ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಏನಪ್ಪಾ ವಿರೋಧ ಇದೆಯಾ ನೀನು ವಿರೋಧ ಇಲ್ಲ ಅಂತ ಹೇಳಿ ಹೇಳಿದ್ರು ಸೋಮಶೇಖರ್ ಮೊದಲಿಂದಲೂ ಕೂಡ ನನಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ನನ್ನ ಅಭಿಮಾನಿ ಅವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ನಾನು ಲೋಕ್ ದಳದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವತ್ತು ನನ್ನ ಹೆಸರನ್ನು ಹೇಳ್ಕೊಂಡು ಎಲ್ಲ ಕಡೆ ನನ್ನ ಪರವಾಗಿ ಓಟ್ ಕೇಳಿದಂಥವರು ಸೋಮಶೇಖರ್ ಅವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಆಗ ಸ್ಟೂಡೆಂಟ್ ಇರಬೇಕು ನಾವು ಕಾಣಿಸುತ್ತೆ ಸ್ಟೂಡೆಂಟ್ ಇರಬೇಕು ಅಂತ ಅನಿಸುತ್ತೆ ಅವತ್ತಿನಿಂದ ಇವತ್ತಿನವರಿಗೆ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ಜೊತೆಯಲ್ಲೇ ಇದ್ದಾರೆ ಸೊ ಅಂಥವರು ಇವತ್ತು ಯಾಕಂತಂದರೆ ಯಾರನ್ನೇ ಆಗಲಿ ಯಾರೇ ಆಗಲಿ ಪಕ್ಷದ ಸಿದ್ಧಾಂತವನ್ನು ಪಕ್ಷದ ಕಾರ್ಯಕ್ರಮಗಳನ್ನು ಒಪ್ಪಿ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಕೂಡ ಅವರನ್ನು ಸೇರಿಸ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಕೆಲಸವನ್ನು ಸೋಮಶೇಖರ್ ಅವರು ಬೇರೆ ಬೇಡ ಅಂತಿದ್ರು ಏನೋ ಯಾಕಂತಂದ್ರೆ ಯಾಕಂತಂದ್ರೆ ಒಮ್ಮೆ ಅವರು ಅಸೆಂಬ್ಲಿಗೆ ನಿಂತಿದ್ದವರು ಬಿ ಜೆ ಪಿಯಿಂದ ಅಲ್ಲ ಕೆ ಜೆ ಪಿಯಿಂದ ಕೆ ಜೆ ಪಿಯಿಂದ ಒಂದು ಸಾರಿ ಅಸೆಂಬ್ಲಿ ನಿಂತಿದ್ದವರು ಸೊ ಹಂಗಾಗಿ ಮುಂದೆ ಅಸೆಂಬ್ಲಿ ಟಿಕೆಟ್ ಕೇಳಬಹುದು ಕೇಳಬಹುದು ಅಂತಕ್ಕಂಥ ಭಾವನೆಯಿಂದ ವಿರೋಧ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ವಿರೋಧ ಮಾಡಲಿಲ್ಲ ಈಗ ರಾಜೀವ್ ಅವರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮತ್ತು ಮಲ್ಲೇಶ್ ಭೈರಪ್ಪ ಓಂ ಪ್ರಕಾಶ್ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ನೂರಾರು ಜನ ಅವರು ಸೇರ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಬರುವಿಕೆಯಿಂದ ಶಕ್ತಿ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ ಸೋಮಶೇಖರ್ ಅವರು ಕಡಿಮೆ ಹಂತರದಿಂದ ಸೋದ್ಬಿಟ್ರು ಇಲ್ಲಿ ಈ ಸಾರಿ ಕಡಿಮೆ ಹಂತದಿಂದ ಸೋದ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ನನಗೆ ಆದರೆ ಕಡಿಮೆ ಅಂತರದಿಂದ ಸೋತರು ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ರಾಜೀವ್ ರಾಜೀವ್ ಅವರು ಕೂಡ ನಮ್ಮಲ್ಲಿ ಬಂದಿರೋದರಿಂದ ಅವರೆಲ್ಲ ಸ್ನೇಹಿತರುಗಳು ಬಂದಿರೋದರಿಂದ ನಾವು ಕೃಷ್ಣರಾಜ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ನಮ್ಮ ಅಭ್ಯರ್ಥಿ ಇಲ್ಲೇ ಕೂತಿದ್ದಾರೆ ಇನ್ನೂ ನಾಮಿನೇಷನ್ ಹಾಕಿ ಏಯ್ ಲಕ್ಷ್ಮಣ್ ಲಕ್ಷ್ಮಣ್ ಅವರು ನಮ್ಮ ಅಭ್ಯರ್ಥಿ ಈ ಬಾರಿ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮಗೆ ಲಕ್ಷ್ಮಣ್ ಪರವಾಗಿ ಬಹುಮತ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಅದಕ್ಕೋಸ್ಕರ ಸೋಮಶೇಖರ್ ರಾಜೀವ್ ಮಲ್ಲೇಶ್ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಭಿನ್ನಾಭಿಪ್ರಾಯಗಳನ್ನು ಮಾಡಬಾರ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಕೆಲಸ ಮಾಡಿದ್ರೆ ಇಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಬಹಳ ಜನ ಬಡವರಿದ್ದಾರೆ ಬಹಳ ಜನ ಬಡವರಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಯಾವುದೇ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ಬಡವರನ್ನ ಕಡೆಗಣಿಸಿಲ್ಲ ಈಗ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಬಡವರು ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಬಡವರು ಕೊಟ್ಟಿದೀವಿ ಎಲ್ಲ ಧರ್ಮದವರು ಕೊಟ್ಟಿದ್ದೀವಿ ಎಲ್ಲ ಜಾತಿ ಬಡವರಿಗೆ ಕೊಟ್ಟಿದ್ದೀವಿ ಇಲ್ಲ ಕೊಟ್ಟಿದ್ದೇವೋ ಇಲ್ಲವೇಂದ್ರಪ್ಪ ಎಲ್ಲ ಜಾತಿಯವ್ರಿಗೂ ಕೊಟ್ಟಿದೀವಿ ಆದರೆ ನರೇಂದ್ರ ಮೋದಿಯವರು ಬಿಜೆಪಿಯವರು ಸಬ್ ಕ ಸಬ್ಕ ವಿಕಾಸ್ ಫೈನಲ್ ಮಾತ್ರ ಸಬ್ ಕ ಸಬ್ಕ ವಿಕಾ ಸಬ್ ಕ ವಿಶ್ವಾಸ ಆದರೆ ಗಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು ಕೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳಿ ಬುರ್ಕಾ ಹಾಕಿರೋರು ಮನೆಗೆ ಬರಬೇಡಿ ಅಂತ ಹೇಳುದು ತಿಲುಬೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು ಇದು ಯಾವುದು ಸಬ್ಕ ಸಾತ್ ಇದು ಅದಕ್ಕೆ ಬೇಸರಾಗಿರ್ಬೇಕಲ್ಲ ನಿಮ್ಗೆ ಎಲ್ಲಿದೆ ಸಬ್ಕ ಕ ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಬರೀ ಸುಳ್ಳೆ ಬರೀ ಸುಳ್ಳೆ ಅದಕ್ಕೆ ಬಿಜೆಪಿಯವರು ಇದೆಯಲ್ಲ ಅವ್ರ ಮನೆ ದೇವರು ಏನ್ ಗೊತ್ತಾ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಹೊರದೇಶದಿಂದ ದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರೆ ಬಂತ ಬಂತ ಬಂತಾ ರೂಪಾಯಿ ಯಾರು ಬಂತ ಬರಲಿಲ್ಲ ಅಚ್ಚೇ ದಿನ ಹಾಯೇ ಈಗ ಅಂತಂದ್ರು ಬಂತ ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಗ್ಯಾಸ್ ಬೆಲೆ ಏನಾಯ್ತು ಗೊಬ್ಬರ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕೆ ಆಗ್ಲಿಲ್ಲ ಮಾಡಿದ್ರ ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡಿಬಿಡ್ತೇನೆ ಐದು ವರ್ಷದಲ್ಲಿ ತುಪ್ಪ ಮಾಡ್ತೀನಿ ಭಾರತದ ಟ್ರಿಲಿಯನ್ ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗ್ಬಿಡ್ತೀನಿ ಆಯ್ತಾ ಆಯ್ತಾ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಮಾಡಿದ್ರೆ ಮಾಡಿದ್ರ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಮಾಡಿದ್ರ ಮಾಡಲಿಲ್ಲ ಮತ್ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ನುಡಿದಂತ ನಡೆದಿದಾರ ಇಲ್ವ ಅವ್ರಿಗೆ ಓಟ್ ಹಾಕ್ಬೇಕಾ ಬಿಜೆಪಿ ಓಟ್ ಹಾಕ್ಬೇಕ ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಸತ್ಯವಾದವು 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 ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ ಬಿಜೆಪಿಯವರ ರೀತಿ ಸುಳ್ಳು ಹೇಳಕ್ ಹೋಗ್ಬೇಡಿ ನಾವು ಏನ್ ಮಾಡಿದ್ದೀವಿ ಆ ಸತ್ಯವನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೇನ್ ಮಾಡಿದೀವಿ ಬಿಜೆಪಿ ಅವರು ಏನು ಸುಳ್ಳು ಹೇಳಿದ್ದಾರೆ ನರೇಂದ್ರ ಮೋದಿ ಏನು ಸುಳ್ಳು ಹೇಳಿದ್ದಾರೆ ಅದನ್ನ ತಿಳಿಸಿ ನಾವೇನ್ ಮಾಡಿದೀವಿ ಆ ಮಾಡಿರ್ತಕ್ಕಂಥ ಸತ್ಯವನ್ನ ಜನರಿಗೆ ಹೇಳಿ ಸುಳ್ಳು ಹೇಳಕ್ ಹೋಗಬೇಡಿ ಸುಳ್ಳು ಹೇಳಬಾರ್ದು ಸಾರ್ವಜನಿಕವಾಗಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿತ್ತು ನಾವು ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದು ನಾನೇ ಮುಖ್ಯಮಂತ್ರಿ ಆಗಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದ ಮೈತ್ರಿ ಮನಸ್ವಿನಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ ಐದು ವರ್ಷದಲ್ಲಿ ಜಾರಿ ಮಾಡಿದ ಇವತ್ತು ಎಂ ಹೇಳ್ತೇನೆ ಎಂಎ ಹೇಳ್ತೇನೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ನಾನು ಇದನ್ನ ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ ಮೈಸೂರಿನಲ್ಲಿ ಎಂತೆ ಫೋರಂಕ್ಚುಲ್ ಇಂಟೆಲೆಕ್ಚುಯಲ್ಸ್ ಫೋರಂ ನಾನು ಕೇಳ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ ಲೆಕ್ ದಿ ಪೀಪಲ್ ನೋ ವಾಟ್ ಇಸ್ ದಿ ಟ್ರೂತ್ ವಾಟ್ ಇಸ್ ನಾಟ್ ದಿ ಟ್ರೂತ್ ಗೊತ್ತಾಗಲಿ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲನೂ ಕೊಟ್ಬಿಟ್ಟಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸೆನು ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದು ಪೈಸನು ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದು ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದ್ ಪೈಸ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಜೆ ಪಿಯವರು ಹೆಂಗೆ ಅಂತಂದ್ರೆ ಆ ನರೇಂದ್ರ ಮೋದಿಯವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು ನಾ ಈಗ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ಇಲ್ಲಿ ಪಿಯವರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಅದಕ್ಕೆ ತಂಪೆ ಹೊಡಿಯೋದು ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಿಸಸ್ ನಿರ್ಮಲಾ ಸೀತಾರಾಮನ್ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ನಲ್ಲಿ ಏನ್ ಹೇಳಿದ್ರಿ ಅವರು ಬಜೆಟ್ ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಇಷ್ಟ ಇಟ್ ನಾಟ್ ನಾನು ಇವತ್ತು ಬಜೆಟ್ ಪುಸ್ತಕ ತಗೊಂಡಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮುಗಿತ ಬಂತು ಮಾರ್ಚ್ ಇನ್ನೆಷ್ಟು ದಿನ ಇದೆಯಪ್ಪ ಇವತ್ತು ಎಷ್ಟು ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಇದು ಸುಳ್ಳ ನಿಜವ ನೀವು ನೀವು ಏನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ ಆದರೂ ಸತ್ಯ ಹೇಳ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ ಅದನ್ನು ಬೇಕಾದ್ರೆ ನಿಮ್ಮ ಮುಂದೆ ಅದನ್ನು ಪ್ರದರ್ಶನ ಮಾಡ್ತೇನೆ ನಾನು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಒಂದು ರೂಪಾಯಿ ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಮಿಸಸ್ ನಿರ್ಮಲಾ ಸೀತಾರಾಮನ್ ಐದು ತಿಂಗಳಾಯ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮರಾಂಡ್ ಮೂರು ಮೆಮರಾಂಡಮ ಕೊಟ್ಟು ಐದು ತಿಂಗಳಾಯ್ತು ಐದು ತಿಂಗಳಾಯ್ತು ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಾಯ್ತು ಕೃಷ್ಣ ಬೈರೇಗೌಡರು ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿ ನಾವು ಮೂರು ಮೆಮರಾಂಡ ಕೊಟ್ಟಿದ್ದೀವಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲದಿಂದ ಇದಾವೆ ಎನ್ ಡಿ ಆರ್ ನಿಂದ ಪರಿಹಾರ ಕೊಡಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇನ್ಪುಟ್ ಸಬ್ಸಿಡಿ ಕೊಡಬೇಕು ಅವರಿಗೆ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲಯಿಂಗ್ ತೋರಿಸಬೇಕಾದ್ರೆ ಇಷ್ಟು ದುಡ್ಡುಗಳು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ತಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಶಿಫಾರಸು ಮಾಡಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿ ಕೊಟ್ರಿಗೂ ಕೊಡ್ಲಿಲ್ಲ ಅದೇನೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತ ಐದು ಕೋಟಿ ಒಂದು ರೂಪಾಯಿ ಕೊಡ್ನಿಲ್ಲ ತಾಯಿ ಯಾಕ್ರೀ ಸುಳ್ಳು ಹೇಳಿದಿರಿ ಯಾಕಮ್ಮ ಸುಳ್ಳು ಹೇಳದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅವರ ತಾಳಕ್ತಕ್ಕಂತೆ ಕುಣಿತಾ ಬಿಜೆಪಿ ಅವರು ಇಲ್ಲಿ ಬಿಜೆಪಿ ಅವರು ಕುಣಿತಾ ಇದ್ದಾರಲ್ಲ ಇವರು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ದ್ರೋಹನ ಅಲ್ಲ ದ್ರೋಹ ದ್ರೋಹ ಯು ಪಿ ಬಿಜೆಪಿ ಪೀಪಲ್ ಇದಾರಲ್ಲ ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಚೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಯಾಕಂತಂದ್ರೆ ಇವತ್ತಿನವರಿಗೆ ಐದು ತಿಂಗಳಾಯ್ತು ಎನ್ ಡಿ ಆರ್ ಎಫ್ ನಿಂದ ಐದು ಪೈಸೆ ಕೊಡಲಿಲ್ಲ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಕಾನೂನಲ್ಲಿ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಇವತ್ತಿನವರಿಗೆ ನಿರ್ಮಲಾ ಸೀತಾರಾಮನ್ ಒಂದು ಪೈಸೆ ಕೊಡಲಿಲ್ಲ ಅಮಿತ್ ಶಾ ಅವರು ಒಂದು ರೂಪಾಯಿ ಕೊಡಲಿಲ್ಲ ಈ ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗೆ ಓಟ್ ಜೆ ಬಿಜೆಪಿಗೆ ಓಟ್ ಕೊಡ್ಬೇಕಾ ಕೊಡಬಾರದು ಎಂಪಿ ಆಮೇಲೆ ಸಾರಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವ್ರನ್ನ ಗೆಲ್ಸ್ಕೊಟ್ರು ಇಪ್ಪತ್ತೈದು ಜನಕ್ಕೆ ಒಬ್ರಾರು ತುಟಿ ಬಿಚ್ಚಿದಾರ ಇವನು ಯಾರ ಇಲ್ಲಿ ಟಿಕೆಟ್ ಕೊಡ್ಲಿಲ್ವಲ್ಲ ಇವ್ರು ಯಾರ ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದನ ಮಾತಾಡಿದಾನ ಮಾತಾಡಿದಾನ ಪ್ರತಾಪ ಸಿಂಹ ಬರೀ ಪ್ರಲಾಪ ಪ್ರತಾಪ್ ಸಿಂಹ ಅಲ್ಲ ಪ್ರಲಾಪ ಸತ್ಯ ಇಲ್ಲ ನಾವು ಮಾಡದಂತ ಕೆಲಸಗಳೆಲ್ಲ ನಾನು ಮಾಡಿದೆ ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವರು ಯಾರು ಏನಪ್ಪ ಮಕ್ಕಳ ಮತ್ತು ಆಸ್ಪತ್ರೆ ತಂದವರು ಮಕ್ಕಳ ಆಸ್ಪತ್ರೆ ತಗೊಂಡ್ಬಂದವರು ಯಾರು ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವರು ಯಾರು ಬೆಂಗಳೂರಿನ ಅಲ್ಲ ಮೈಸೂರಿನ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ಯಾರು ಮಾಣಿಸ್ ಕಾಲೇಜ್ ಮಾಡಿದವರು ಯಾರು ಮಾಣಿಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವರು ಯಾರು ಡಿ ಸಿ ಆಫೀಸ್ ಕಟ್ಟಿದವರು ಯಾರು ಏನು ಮಾಡಿದ್ಯಪ್ಪ ಮಾಡಿದೀರಿ ಬಿಜೆಪಿಯವರು ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಮಲ್ಲ ಸಾವ್ ನೀನು ಜೆಡಿಎಸ್ ನಲ್ಲಿ ಇದ್ದೆ ಜೆ ಡಿ ಎಸ್ ಜನತಾದಳ ಜಾತ್ಯತೀತ ಜಾತ್ಯ ಜನತಾದಳ ಜಾತ್ಯತೀತ ಗೊತ್ತ ಜಾತ್ಯತೀತವಾಗಿ ಉಳಿದ್ಯಾ ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ದೇಶನೇ ಬಿಟ್ಟು ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ನಾನೇನಾದ್ರು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ ಆಗಿಟ್ತೀನಿ ಅಂತ ಹೇಳುದು ಮುಂದಿನ ಜನ್ಮ ಬಂದಿಲ್ಲ ನಾ ಕಾಣಿಸುತ್ತೆ ಅವರಿಗೆ ಪಾಪ ಮುಸಲ್ಮಾನ ಆಗೋಗ್ತೀರಿ ಅರೇ ದೇವೇಗೌಡ್ರೆ ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ಮಾಡಿತದ್ರಿ ಈಗ ಹೇಳ್ತಾರೆ ಮೇಕೆ ದಾಟುವನ್ನ ಎನ್ ಡಿ ಎಂದ ಮಾಡಿಸ್ಬಿಡ್ತೀನಿ ಇವತ್ತಿನವರೆಗೆ ಯಾಕೆ ಮಾಡಿಸ್ಲಿಲ್ಲ ಬಿಜೆಪಿನೇ ಇಷ್ಟಲ್ಲಪ್ಪ ಯಾಕ್ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾಕ್ ಮಾಡಿಸ್ಲಿಲ್ಲ ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು ಈಗ ರಾಜೀವ್ ಬಿಟ್ಟು ಹೇಳಿ ಹೆಣ್ಮಕ್ಳು ಇಲ್ಲಿ ಕೂತಿದಿರಿ ನಿಮ್ದೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಯ್ತಾ ಇಲ್ವಾ ಕೈಯ ನೋಡಣ ಎಲ್ಲರಿಗೂ ಫ್ರೀ ನನ್ನ ಎಂಟಿಗೂ ಫ್ರೀ ರಾಜೀವ್ಗೂ ಫ್ರೀ ಮಲ್ಲೇಶ್ತಿಗೂ ಫ್ರೀ ಎಲ್ಲರಿಗೂ ಫ್ರೀ ಮದುವೆ ಆಗಿಲ್ವ ಅವ್ರ ತಾಯಿ ಅವ್ರ ಸಿಸ್ಟರ್ಸ್ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಬಿಜೆಪಿಯವ್ರಿಗೂ ಫ್ರೀ ಯಾರು ಎಲ್ ಎ ಅವ್ರ ಹೆಂಡತಿಗೂ ಫ್ರೀ ಎಲ್ಲರಿಗೂ ಫ್ರೀ ಕರ್ನಾಟಕದ ಏಳು ಕೋಟಿ ಮಹಿಳೆಯರಲ್ಲಿ ಮೂರುವರೆ ಕೋಟಿ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಫ್ರೀನಿ ಫ್ರೀ ಆಗಿ ಬಸ್ ಪ್ರಯಾಣ ಮಾಡಬಹುದು ಆ ದುಡ್ಡೆಲ್ಲ ನಿಮ್ಗೆ ಉಳಿತಾಯ ಆಗುತ್ತಾ ಇಲ್ಲ ಹ ದುಡ್ಡ ಉಳಿತಾಯ ಆಗಿ ಬೇರೆ ಬಾಬುಗಳಿಗೆಲ್ಲ ಖರ್ಚು ಮಾಡಬಹುದಲ್ವಾ ಹ ಬಿಜೆಪಿಯವರು ಯಾವಲ್ಲ ಮಾಡಿದ್ರ ನರೇಂದ್ರ ಮೋದಿಯವರು ಮಾಡಿದ್ರ ಮಾಡಿರ್ಲಿಲ್ಲ ಮನೆ ಮಹಿಳೆಯರು ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಾ ಇದಾವೆ ಅನ್ನಭಾಗ್ಯ ಮಾಡಿದವರು ಯಾರು ಏಳು ಕೆ ಜಿ ಅಕ್ಕಿ ಕೊಡ್ತಿದ್ದೆ ಬಿಜೆಪಿಯವ್ರ ಕಾಲದಲ್ಲಿ ಏಳು ಕೆ ಜಿ ಅಕ್ಕಿ ಕೊಟ್ರೆ ಜಿ ಅದಕ್ಕೆ ಹೇಳಿದ್ದೆ ನಾವು ಅಧಿಕಾರಕ್ಕೆ ಬಂದ್ರೆ ಜೊತೆಗೆ ಇನ್ನ ಕೆ ಕೆಜಿ ಕೊಡ್ತೀವಿ ಅಂತ ಹೇಳುದು ಯಾಕಂತಂದ್ರೆ ಬಡವರು ಕೂಡ ಎರಡು ಹೊತ್ತು ಊಟ ಮೂರು ಹೊತ್ತು ಊಟ ಹೊಟ್ಟೆ ತುಂಬಾ ಮಾಡಬೇಕು ಯಾರು ಹಸದು ಮಲಗಬಾರ್ದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕು ಯಾರು ಹಸುವಿನಿಂದ ಇಡಬಾರದು ನರಳಬಾರದು ಅದಕ್ಕೋಸ್ಕರ ಹತ್ತು ಕೆಜಿ ಕೊಡ್ತೀವಿ ಅಂತಂದೆ ಈ ಪಿಯವರು ಸಹಕರಿಸಲಿಲ್ಲ ರಾಜಕೀಯ ಮಾಡಿಬಿಟ್ರು ರಾಜಕೀಯ ಮಾಡಿ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಟ್ರು ಅದಕ್ಕೋಸ್ಕರ ಅಕ್ಕಿ ಸಿಕ್ಕಲಿಲ್ಲ ಅಂತೇಳಿ ಪ್ರತಿ ಒಬ್ಬರಿಗೆ ಒಂದು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಒಂದ್ ಮನೆಯಲ್ಲಿ ಐದು ಐದು ಜನ ಇದ್ರೆ ಒಂದು ಕುಟುಂಬದಲ್ಲಿ ಎಷ್ಟು ಎಂಟುನೂರ ಐವತ್ತು ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀವಿ ಒಂದು ತಿಂಗಳಿಗೆ ಫ್ರೀ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯಾರು ಬಿಲ್ ಕೊಟ್ಟಾಗಿಲ್ಲ ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ ಯಾರಾದ್ರೂ ಬಿಲ್ ಇದ್ದೀರಾ ಇಲ್ಲ ಬಿಲ್ ಕಟ್ಟಾಗಿಲ್ಲ ಆ ದುಡ್ಡು ಉಳಿತಾಯ ಆ ದುಡ್ಡು ಉಳಿತಾಯ ಆಮೇಲೆ ಯುವ ನಿಧಿ ನಾವು ಎಲ್ಲ ಯುವಕ ಯುವತಿಯರಿಗೆ ಎರಡು ವರ್ಷಗಳ ಕಾಲ ಪತ್ತೆ ಕೊಡ್ತೀವಿ ಪದವೀಧರ ನಿರುದ್ಯೋಗಿಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸಿಗೆ ಒಂದು ವರ್ಷ ಸಾವಿರ ರೂಪಾಯಿ ಕೊಡ್ತೀವಿ ಎರಡು ವರ್ಷದಲ್ಲಿ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಯಾಕಂದರೆ ಕೆಲಸ ಸಿಕ್ಕಬೇಕು ಅವ್ರಿಗೆ ಅಂತೇಳಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಅದಕ್ಕೆ ರಾಜೀವ್ ಬಂದಿರೋದು ನಮಗೆ ಇವೆಲ್ಲ ಮಾಡ್ತಾ ಇದ್ದಾರೆ ಇವರು ನಾವು ಇವ್ರ ಜೊತೆ ಕೈ ಜೋಡಿಸೋಣ ಬಡವ್ರಿಗೆ ಕೆಲಸ ಮಾಡೋಣ ಅಂಥೇಳಿ ರಾಜೀವ ಅವರು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಪಕ್ಷವನ್ನು ಬಿಟ್ಟು ಇವತ್ತು ನಮ್ಮ ಪಕ್ಷ ಸೇರು ನಾನು ಇದನ್ನ ಯಾವುದನ್ನು ಕೂಡ ಉತ್ಪ್ರೇಕ್ಷೆಯಿಂದ ಮಾತಾಡಿಲ್ಲ ಉತ್ಪ್ರೇಕ್ಷೆಯಿಂದ ಮಾತಾಡಿಲ್ಲ ಬೇಕಾದ್ರೆ ಯಾರಾದರೂ ವೆರಿಫೈ ಮಾಡಬಹುದು ಎನಿಬೆಡಿ ವೆರಿಫೈ ಈವನ್ ಬಿಜೆಪಿ ಪೀಪಲ್ ಕೆನ್ ವೆರಿಫೈ ಜೆ ಡಿ ಎಸ್ ಪೀಪಲ್ ಕೇನ್ ವೆರಿಫೈ ಈಗ ಬಿಜೆಪಿ ಜೆಡಿಎಸ್ ಶಾಮೀಲ ಬಿಜೆಪಿ ಜೆ ಡಿಎಸ್ ಮೂರ್ ಸೀಟ್ ತಕೊಂಡವ್ರೆ ದೇವೇಗೌಡ ಅವರಳಿನ ಮಂಜುನಾಥ್ನ ಮೊದ್ಲೇ ಕಳಿಸ್ಬಿಟ್ಟು ಅಲೋ ನಿಜ ಬಿಜೆಪಿಲಿ ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ ಬಿಜೆಪಿಯು ಜೆಡಿ ಎಸ್ ಇಬ್ಬರು ಒಂದಾಗಿ ಬೈದಿಂದ ಒಂದಾಗಿದ್ದಾರೆ ಇವ್ರನ್ನ ಸೋಲಿಸಬೇಕಾಗಿರೋದು ಯಾರು ನೀವು ನೀವು ಸೋಲಿಸ್ತೀರಿ ಅಲ್ವಾ ಸೋಲಿಸ್ತೀರಿ ಅಲ್ವಾ ದಯಮಾಡಿ ಸೋಲಿಸಿ ನಾನು ಮೈಸೂರು ಬಿಲ್ಡಿಂಗ್ ಕೃಷ್ಣರಾಜ ಮಾರುಕಟ್ಟೆ ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ ಅದನ್ನೆಲ್ಲ ಏನು ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಇವತ್ತ ಮಾಡಲಿಲ್ಲ ನೂರು ಮಾಡಿಲ್ಲ ಮಾಣೀಸ್ ಕಾಲೇಜು ಹಾಸ್ಟೆಲ್ ಹಾಸ್ಟಲ್ ಸೈನ್ಸು ಎಂಥದ್ದು ಕಾಮರ್ಸ್ ಮತ್ತು ಆರ್ಟ್ಸ್ ಆ ಕಾಲೇಜಿನ ಹಾಸ್ಟೆಲ್ ಮಾಡಕ್ಕೆ ಹಾಸ್ಟೆಲ್ ಮಾಡ್ಕೊಡಕ ಹೋಗ್ಲಿಲ್ಲ ನಾನು ಈ ವರ್ಷ ಘೋಷಣೆ ಮಾಡಿದ್ದೀನಿ ಮಾಣೀಸ್ ಕಾಲೇಜ್ನಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಗೂ ಹೊಸ ಆಮೇಲೆ ಸೈನ್ಸ್ ಕಾಲೇಜು ಬಿದ್ದೊಯ್ತಾ ಇತ್ತು ಅಲ್ಲಿ ಪಾಠ ಮಾಡ್ತಾ ಇಲ್ಲ ನಾನು ಹೋಗಿ ಬಂದೆ ಕೂಡಲೇ ಅದನ್ನು ದುರಸ್ತಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು ಈ ವರ್ಷ ಈ ವರ್ಷ ಘೋಷಣೆ ಮಾಡಿದ್ದೀನಿ ಏನು ಮಾಡಿದ್ರು ಇವರು ಬಿ ಜೆ ಪಿಯವರು ಮೈಸೂರು ನಗರಕ್ಕೆ ಏನ್ ಮಾಡಿದ್ದಾರೆ ಕೃಷ್ಣರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಚಾಮರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ನರಸಿಂಹರಾಜ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಏನ್ ನಾನು ಏನ್ ಮಾಡಿದ್ದೆ ಅಷ್ಟೇನೆ ಮತ್ತೆ ಮುಂದುವರಿಸ್ಬೇಕು ಮತ್ತೆ ಮುಂದುವರಿಸ್ಬೇಕು ಎಲ್ಲ ಲೂಟಿ ಬರೀ ಲೂಟಿ ಬಿಜೆಪಿಯವರು ಅಂದ್ರೆ ಲೂಟಿ ಕೋರರು ಬಿಜೆಪಿಯವರು ಅಂದ್ರೆ ಸುಳ್ಳು ಕೋರರು ಸುಳ್ಳು ಹೇಳೋರು ಅಂತ ನೀವಲ್ಲ ನೀವು ಬಿಟ್ಟು ಬಿಟ್ಬಿಟ್ರಲ್ಲ ಅದರಿಂದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ರಾಜೀವ್ ರಾಜೀವ್ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದ್ದಾರೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಮೆಜಾರಿಟಿ ಕೊಡ್ತೀರಿ ಅಲ್ವಾ ಲಕ್ಷ್ಮಣಿಗೆ ಲಕ್ಷ್ಮಣೆಗೆ ಮೆಜಾರಿಟಿ ಕೊಡ್ತೀರಿ ಅಲ್ವಾ ಲಕ್ಷ್ಮಣ ಒಬ್ಬ ಬಹಳ ಸಭ್ಯ ಜ್ಞಾನ ಈ ದೇಶದ ರಾಜಕೀಯದ ಬಗ್ಗೆ ಜ್ಞಾನ ಇರತಕ್ಕಂಥದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ಪಾರ್ಲಿಮೆಂಟ್ ಹೋಗ್ಬೇಕು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಅಲ್ಲೋಗಿ ಹೋಗಿ ಸುಮ್ಮನೆ ಕೂತಿದ್ದು ಬರೋರಿಗೆ ಯಾಕೆ ಓಟ್ ಹಾಕ್ತಿರಿ ಸುಮ್ಮನೆ ಕೂತಿದ್ ಬರೋರ್ಗೆ ಓಟ್ ಹಾಕ್ತೀರಾ ನಿಮ್ ಪರವಾಗಿ ಮಾತಾಡೋರ್ಗಿದ್ದು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾ ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋ ಬೇಕಾ ಅಲ್ಲಿ ಸುಮ್ಮನೆ ಕೂತಿದ್ ಬರೋರು ಬೇಕಾ ಪಾರ್ಲಿಮೆಂಟ್ ನಲ್ಲಿ ಸುಮ್ಮನೆ ಕೂತಿದವ್ರು ಬೇಕಾ ನಿಮ್ಮ ಧ್ವನಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಬಂದ್ರೆ ಈ ಸಮಾಜದ ಒಳತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಲಕ್ಷ್ಮಣ್ ಅವರನ್ನ ತಾವೆಲ್ಲರೂ ಕೂಡ ಗೆಲ್ಲಿಸ್ ಹಾ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಆಮೇಲೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಹಾ ಈಗ ಒಂಬತ್ತು ಹತ್ತು ತಿಂಗಳಾಯ್ತು ನಾವು ಬಂದು ನಾವು ಬಂದು ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ ಲಕ್ಷ್ಮಣ್ ಗೆದ್ರೆ ಸಿದ್ದರಾಮಯ್ಯನೇ ಗೆದ್ದಾಗಿ ಅದಕ್ಕೋಸ್ಕರ ಲಕ್ಷ್ಮಣ್ ಅವರಿಗೆ ಹಸ್ತದ ಗುರ್ತಿಗೆ ನೀವೆಲ್ಲ ಓಟ್ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ರಾಜೀವ್ ಮತ್ತು ಅವರೆಲ್ಲ ಸ್ನೇಹಿತರುಗಳನ್ನು ಪಕ್ಷಕ್ಕೆ ಬರಮಾಡ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು ಈಗ ಕೊನೆಯದಾಗಿ ರಾಷ್ಟ್ರಗೀತೆ